ಬೆಳೆದೇ ಇರತಕ್ಕಂಥ ಕಾಂಟ್ರವರ್ಸಿ ಸುಮ್ಮನೆ ಮೈ ಕೇಳ್ಕೊಂಡು ಇಡೀ ಮೈಯೆಲ್ಲ ಕಡತ ಶುರು ಮಾಡಿ ನೋಟಿಸ್ಗಳ ಬಗ್ಗೆ ಇದು ಒಂದು ರುಟೀನ್ ಇದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಬೊಂಬಾಯಿ ಕಾಲದಲ್ಲಿ ಕೂಡ 245 ನೋಟಿಸ್ಗಳನ್ನು ಕೊಟ್ಟಿತ್ತು ಆಗಿದೆ ಯಾರೋ ರೈತರು ಆತಂಕ ಪಡ್ತಾ ಇಲ್ಲ ಪಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲಿ ಪಾಣಿ ಇದೆ ಕರ್ನಾಟಕ ರಾಜ್ಯದ ಭೂ ಸುಧಾರಣಾ ಆಕ್ಟ್ ಅವರು ಮುಜರಾಯಿ ಜಮೀನಿರಲಿ ಒಕ್ಕಲು ಜಮೀನಿರಲಿ ಬೇರೆ ಪ್ರೈವೇಟ್ ಜಮೀನಿರಲಿ ಆ ಜಮೀನೆಲ್ಲ ರೈತರಿಗೆ ಸೇರ್ತಕ್ಕಂಥದ್ದು ಇಷ್ಟೇ ಇವರು ಹೇಳಬೇಕಾದಂಥದ್ದು ಅಲ್ಲೇನಾದರೂ ವಿವಾದ ಇದ್ದರೆ ರೈತರಿಗೆ ನಿಮ್ಮ ರೆಕಾರ್ಡ್ ತಹಸೀಲ್ದಾರು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಈ ರೆಕಾರ್ಡ್ ಯಾರಿದೆ ಪಾಣಿ ಹೆಸರು ಉತ್ತಾರಿ ಯಾರ ಹೆಸರಿಗಿದೆ ಅಷ್ಟು ಇದರ ಮುಗಿದೇ ಹೋಗಿತ್ತು ಈಗೇನಾಗಿದೆ ಒರಿಜಿನಲ್ಲು ಡೂಪ್ಲಿಕೇಟ್ ಸರ್ಕಾರನೂ ಕೂಡ ಗಾಬರಿ ಎದ್ದಿದ್ಬಿಟ್ಟಿದೆ ಎಲ್ಲ ನೋಟಿಸ್ಗಳನ್ನು ನಿಲ್ಲಿಸ್ಕೊಂಡ್ರಿ ಅಂತೇಳಿ ಇದು ಸರ್ಕಾರನೇ ಕನ್ಫ್ಯೂಸ್ ಮಾಡ್ಕೊಂಡಿದೆ ಇವತ್ತು ನ್ಯೂಸ್ ಸೊ ಹಾಗಾಗಿ ಮುಜರಾಯಿ ಸೊತ್ತು ಇರಲಿ ದೇವಸ್ಥಾನ ಸೊತ್ತು ಇರಲಿ ಇದಕ್ಕೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ ಮಾಡತ್ತೆ ಅಂತ ತಿಳ್ಕೊಂಡಿದ್ದೀನಿ ಅದಕ್ಕೆ ನಾನು ಕೋಡೇಳಿ ಚಂದ್ರಶೇಖರ್ ಅವರು ಮತ್ತು ಮಾರ್ಸದ ಮುನಿಯಪ್ಪನವರು ನಾವು 3 ಜನ ಎಲ್ಲೆಲ್ಲಿ ವಿವಾದ ಇದೆ ನಾವೇ ಖುದ್ದು ಟೂರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಆದ್ದರಿಂದ ಕರ್ನಾಟಕದ ರೈತ ಬಾಂಧವರು ಅದರಲ್ಲಿ ಮುಸ್ಲಿಂ ರೈತರು ಇದ್ದಾರೆ ಮುಸ್ಲಿಂ ಅಲ್ಲದ ರೈತರು ಇದ್ದಾರೆ